ಓ ನಿಮ್ಮಲ್ಲೇನೋ ಗಣೇಶ ಇದು ಪೂಜೆ ಮಾಡಲ್ವಾ, ಶಾರದೆ ಪೂಜೆ ಮಾಡಲ್ವಾ, ಕುಂಕುಮ ಮಾಡಲ್ವಾ, ಬಳೆ ತೊಡಲ್ಲ? ನಾನು ಈ ತರ ಪ್ರಶ್ನೆ ಕೇಳ್ತಿರೋರು ಹೇಳಿಕ್ ಇಷ್ಟಪಡ್ತೀನಿ, ಇದು ಇದು ಬ್ರಿಟಿಷರ ಇಂಡಿಯಾ ಅಲ್ಲ, ಇದು ಇದು ಭಾರತ. ಇದು ಭಾರತದ ಈ ನೆಲ ಏನಿದೆಲ್ಲ, ಇದ್ರ ಬುನಾದಿ ಏನಿದೆಲ್ಲ, ಬುನಾದಿನೇ ಹಿಂದೂ ಧರ್ಮ. ಇದು ನಾವೇನೋ ಹೋಗಿ ಮೆಕ್ಕಾದಲ್ಲೋ ಮದೀನಾದಲ್ಲೋ ಬೆತ್ಲೆಹೇಮಲ್ಲೋ ಜೆರುಸಲೇಮಲ್ಲೋ ಏನೋ ನಮಗೆ ಕುಂಕುಮ ಇಡೋಕ್ಕೆ, ಬಳೆ ತೊಡೋದಕ್ಕೆ, ಗಣೇಶ ಪೂಜೆ ಮಾಡಲಿಕ್ಕೆ, ಶಾರದೆ ಪೂಜೆ ಮಾಡಲಿಕ್ಕೆ ಅಂತೇಳಿ ಅವಕಾಶ ಕೊಡಿ ಅಂತ ನಿಮ್ಮ ಹತ್ರ ಕೇಳಕ್ ಬಂದಿಲ್ಲ ಅಥವಾ ಒತ್ತಡ ಹೇಳಕ್ ಹೋಗಿಲ್ಲ. ಈ ದೇಶದ ನೆಲ ಜಲ ಸಂಸ್ಕೃತಿಯ ಪ್ರತೀಕ ಇದೆಲ್ಲ, ಅದನ್ನ ನಾವು ಮಾಡ್ತಿದ್ವಿ. ಇಸ್ಲಾಂ ಇರ್ಬೋದು, ಕ್ರಿಶ್ಚಿಯಾನಿಟಿ ಇರ್ಬೋದು, ಮರುಭೂಮಿನಲ್ಲಿ ಹುಟ್ಟಿ ಭಾರತಕ್ಕೆ ಆಶ್ರಯ ನೆಲೆ ಕೇಳ್ಕೊಂಡು ನೀವು ಬಂದಿರೋರು. ಇಲ್ಲಿ ಕೇಳ್ಕೊಂಡು ಬಂದಾದ್ಮೇಲೆ ಈ ನೆಲದ ಮಹಿಮೆ ಏನಿದೆಯಲ್ಲ, ಈ ನೆಲದ ಸಂಸ್ಕೃತಿನ ಪ್ರಶ್ನೆ ಮಾಡಲಿಕ್ಕೆ ನಿಮ್ಗೆ ಯಾವ ಹಕ್ಕು ಇಲ್ಲ. ಇಸ್ಲಾಂ ಅಂಡ್ ಕ್ರಿಶ್ಚಿಯಾನಿಟಿ ಅನ್ನೋದು ಪರಕೀಯ ಧರ್ಮಗಳು, ಈ ನೆಲ ಧರ್ಮಗಳಲ್ಲ. ನಿಮಗಿಲ್ಲಿ ಯಾವ ಹಕ್ಕುನು ನಮ್ಮನ್ನು ಪ್ರಶ್ನೆ ಮಾಡುವಂತ ಹಕ್ಕು ನಿಮ್ಗೆ ಯಾರು ಕೊಟ್ಟಿಲ್ಲ. ಹಿಂದೆನೂ ಕೂಡ ನಿಮಗೆ ಗಜ್ನಿ ಗೋರಿಯಿಂದ ಹಿಡಿದು ನೀವು ಮುಗಲ್ರವರ್ಗೂ ಕೂಡ 700 ವರ್ಷಗಳ ಕಾಲ ನಮ್ಮ ಮೇಲೆ ನಿಮ್ಮ ಸಂಸ್ಕೃತಿಯನ್ನ ನಿಮ್ಮ ಆಚಾರ ವಿಚಾರನ ಹೇರ್ಲಿಕ್ಕೆ ನೀವು ಪ್ರಯತ್ನ ಮಾಡಿದ್ರಿ. ಆವಾಗಲೂ ಕೂಡ ಹಿಂದೂ ಧರ್ಮ ಬಿಟ್ಟಿಲ್ಲ ನಾವು. ಈ ನೆಲದ ಮಹಿಮೆ, ಈ ನೆಲದ ಅಂತಃಶಕ್ತಿ ಆ ಥರ ಇದೆ. ನೀವು ಇರಾನ್ ಅನ್ನು ಮುಳುಗಿಸಿದ್ರಿ, ಇರಾಕ್ ಅನ್ನು ಮುಳುಗಿಸಿದ್ರಿ, ಅದೇ ಕ್ರಿಶ್ಚಿಯಾನಿಟಿ ಅನ್ನೋದು ಗ್ರೀಕ್ ಸಿವಿಲೈಸೇಷನ್ ನ ರೋಮನ್ ಸಿವಿಲೈಸೇಷನ್ ಮುಳುಗಿಸ್ತು, ಆದರೆ ನಮ್ಮ ಹಿಂದೂ ಸಿವಿಲೈಸೇಷನ್ ಇದೆಲ್ಲ ನಿಮ್ಗೆ ಮುಳುಗ್ಸೋಕ್ಕಾಗಲಿಲ್ಲ, ಯಾಕಂದ್ರೆ ನಮ್ಮ ಶಕ್ತಿ ಆಗಿದೆ. ಇವತ್ತು ನೀವು ಬಂದ್ಬಿಟ್ಟು ನಮ್ಮ ಏನು ಮೂಲ ಸಂಸ್ಕೃತಿಯನ್ನ ಸಂಸ್ಕೃತಿಗೆ ಅನುಗುಣವಾಗಿ ಶಾರದೆ ಪೂಜೆ ಮಾಡಿದ್ರೆ ಅಥವಾ ಗಣೇಶನ ಪೂಜೆನೆ ಮಾಡಿದ್ರೆ ಶಾರದೆನ ಭಜಿಸಿದ್ರೆ ಓ ಅದು ನೀವು ಯಾಕೆ ಮಾಡ್ತಿದ್ದೀರಿ, ಕುಂಕುಮ ಬಳೆ ತೊಟ್ಕೊಂಡು ಯಾಕೆ ಬರ್ತೀರಿ ಅಂತ ಕೇಳೋದಕ್ಕೆ ನಾವೇ ನಿಮ್ಮ ಮೆಕ್ಕಾಕೋ ಮದೀನಾಕ್ಕೋ ಬೆತ್ಲಹೇಮಿಗೋ ಜೆರುಸಲೇಮಿಗೆ ಬಂದು ಕೇಳ್ತಿದ್ದೀವ ಅಥವಾ ಅವನು ಮಾಡ್ತಿದ್ದೀವ? ನಮಗೆ ಬಂದಿರೋ ನೀವು ಪರಕೀಯ ಧರ್ಮಗಳಾಗಿ ಆಶ್ರಯನ ನೆಲೆಯನ್ನು ಹುಡ್ಕೊಂಡು ನೀವು ಬಂದಿರೋರು. ನಿಮಗೆ ಈ ಪ್ರಶ್ನೆ ಮಾಡೋಂಥ ಹಕ್ಕೇ ಇಲ್ಲ. ನಿಮಗೆ ಕಾನ್ಸ್ಟಿಟ್ಯೂಷನ್ 50ರಲ್ಲಿ ಬಂದಿರುವಂಥದ್ದು, 50ರಲ್ಲಿ ಬಂದಾಗ ನಿಮಗೂ ಸಮಾನವಾದಂಥ ಕಲಿಕಾ ಅವಕಾಶಗಳನ್ನು ಎಲ್ಲ ಹಕ್ಕನ್ನು ಕೊಟ್ಟಿದ್ದೀವಿ. ಆದರೆ ಈ ದೇಶದ ಮೂಲ ಸಂಸ್ಕೃತಿ ಅಂತ ಏನಿದೆಯಲ್ಲ, ಇದನ್ನು ಪ್ರಶ್ನೆ ಮಾಡೋ ಹಕ್ಕು ಅಂತನ, ಇದನ್ನು ಬದಲಾಯಿಸಿದಂಥ ಹಕ್ಕನ್ನು ನಾನು ನಿಮಗೆ ಕೊಟ್ಟಿಲ್ಲ. ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಏನಿದೆಯಲ್ಲ, ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಅಲ್ಲೂ ಕೂಡ ಇದು ಹಿಂದೂಯಿಸಮ್ ಇಸ್ ಅ ವೇ ಆಫ್ ಲೈಫ್ ಅಂತ ಹೇಳಿದ್ದಾರೆ. ಇಟ್ ಇಸ್ ನಾಟ್ ಜಸ್ಟ್ ಎ ರಿಲಿಜನ್, ಇಟ್ಸ್ ಅ ವೇ ಆಫ್ ಲೈಫ್ ಅಂತ ಹೇಳ್ತಾರೆ. ಹೌದು, ನಮ್ಮ ಜೀವನ ಪದ್ಧತಿ, ನಾವು ಇರೋದು, ನಮ್ಮ ಸಂಸ್ಕೃತಿನೇ ಹಿಂದೂ ಧರ್ಮ. ಇದು ನಮ್ಮ ಎಲ್ಲದರೊಳಗಡೆ ಕೂಡ ಇದ್ರೊಳಗಡೆ ಇದು ನಮ್ಗೆ ಜೋಡಿಸ್ಕೊಂಡಿದೆ. ಇದು ಇದನ್ನು ನೀವು ಪ್ರಶ್ನೆ ಮಾಡೋದಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ? ನಿಮಗೆ ನೀವು ಹಿಜಾಬ್ ಹಾಕೊಳ್ತೀರಾ, ಹಾಕೊಳ್ಳಿ, ಹೋಗಿ ಮದ್ರಾಸಕ್ಕೆ, ಅದಿಲ್ಲಲ್ಲ.